ಭೂಪತಿ ಮಾಡೋದು ಹೇಳ್ಕೊಡ್ತಾ ಇದ್ದಾರೆ. ಶಿವರಾತ್ರಿ ಹಬ್ಬ ಬರ್ತಿದ್ಯಲ್ಲ ನೆಕ್ಸ್ಟ್ ವೀಕ್, ಅದಕ್ಕೆ ಭೂಪತಿ ಹೇಗ್ ಮಾಡೋದು ಅಂತ ಶೀ ಶೋಯಿಂಗ್ ಅಲ್ಲಿ ಹೊರಟುಡು ತಿಳಿಸ್ಬೇಕು. ಈ ಹಬ್ಬಗಳಲ್ಲಿ ಎರಡ್ ತರ ಇದೆ ಛಾಯ, ಒಂದು ಫೀಸ್ಟಿಂಗ್ ಫೆಸ್ಟಿವಲ್ ಅಂತ, ಇನ್ನೊಂದು ಫಾಸ್ಟಿಂಗ್ ಫೆಸ್ಟಿವಲ್ ಅಂತ. ಫೀಸ್ಟಿಂಗ್ ಅಂದ್ರೆ ಗಣಪತಿ ಹಬ್ಬ, ದೀಪಾವಳಿ, ಯುಗಾದಿ ಅದರಲ್ಲೆಲ್ಲ ಚೆನ್ನಾಗಿ ಅಡುಗೆ ಮಾಡ್ಕೊಂಡು ಹೊಟ್ಟೆ ತುಂಬಾ ತಿನ್ನೋದು ಫೀಸ್ಟ್. ಫಾಸ್ಟಿಂಗ್ ಫೆಸ್ಟಿವಲ್ ಅಂದ್ರೆ ಏಕಾದಶಿ, ಶಿವರಾತ್ರಿ ಇಂತ ದಿವಸ ಆದಷ್ಟು ಆದ್ರೆ ಉಪವಾಸ ಮಾಡ್ಬೇಕು. ಆಗ್ತಾ ಇದ್ದವ್ರಿಗೆ ಲೈಟ್ ಫುಡ್, ಯೂಶಲಿ ಅವಲಕ್ಕಿ, ಅರಳು, ಹಣ್ಣುಗಳು, ಫಲಹಾರ ಆ ತರದ್ ಮಾಡ್ತಾರೆ. ಸೊ ಅಮ್ಮ ಒಂದ್ ಕಾಲದಲ್ಲಿ ಫಲಹಾರ ಅದೆಲ್ಲ ಮಾಡೋರು. ಏನೇನ್ ಮಾಡ್ತಿದ್ರೆ ಅಮ್ಮ ನಿಮ್ ಟೈಮಲ್ಲಿ? ತ್ರೀ ಜನರೇಷನ್ಸ್, ಸೊ ಅಮ್ಮ, ಮಗಳು, ಸೊ ತ್ರೀ ಜನರೇಷನ್ಸ್. ಏನೇನು ನಿಮ್ಮ ಸ್ಪೆಷಾಲಿಟೀಸ್? ಸೊ ಅಮ್ಮ ನೀನೇನ್ ಮಾಡ್ತಿದ್ರೆ? ನಮ್ಮಲ್ಲಿ ಇದ್ದಾಗ ನಾವು ಬೆಳಗ್ಗೆ ಎದ್ದು ಬೇಗ ಸ್ನಾನ ಮಾಡಿ ದೇವ್ರ ಪೂಜೆ ಎಲ್ಲ ಅಡಿ ಮಾಡ್ಕೊಂಡು ಗಜಸ್ತ್ರ ಇಟ್ಟು ಇದಕ್ಕೆಲ್ಲ ಈಶ್ವರನ್ಗೆಲ್ಲ ಪೂಜೆ ಮಾಡಿದ್ಮೇಲೆ ಆಮೇಲೆ ಎಲ್ಲರೂ ಸೇರ್ಕೊಂಡು ಹುಳಿಯೋಲಕ್ಕಿ, ಕೋಸಂಬರಿ, ಆಮೇಲೆ ದುಬ್ಬಾಳೆ ಹಣ್ಣು, ಆಮೇಲೆ ಸಜ್ಜಿಗೆ ಇದಿಷ್ಟು ಮಾಡಿಕೊಂಡು ಮಾಡಿಟ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಎಲ್ಲರೂ ಒಟ್ಟಿಗೆ 12 ಜನ ಇದ್ವು ನಾವು, ಒಟ್ಟಿಗೆ 12-15 ಜನ ಎಲ್ಲ ಒಟ್ಟಿಗೆ ಹೋಗಿ ಅಲ್ಲಿಂದ ಬಂದ್ಮೇಲೆ ಎಲ್ಲರಿಗೂ ಬಾಳೆ ಎಲೆಯಲ್ಲಿ ಮಕ್ಕಳುಗಳಿಗೆ ಪ್ರಸಾದ. ಆದಷ್ಟು ವಿ ಟ್ರೈ ಟು ಫಾಸ್ಟ್. ಸಪೋಸ್ ಫಾರ್ ಸಮ್ ರೀಸನ್ ಏನೋ ಮಾತ್ರ ತಗೋಬೇಕು ಅದು ಇದು ಇದ್ದಾಗ, ಸೊ ಫ್ಯೂ ಐಟಮ್ಸ್ ವಿಚ್ ಐ ಯೂಶಲಿ ಡೂ, ಒಂದೊಂದ್ಸಲ ಒಂದೊಂದು ಮಾಡಿರ್ತೀನಿ. ಐ ಕ್ಯಾನ್ ಶೋ ಯು ಎ ಫ್ಯೂ ಐಟಮ್ಸ್ ಅಂದ್ರೆ ಅರಳು ಮೊಸರು, ಅವಲಕ್ಕಿ ಒಗ್ಗರಣೆ ಅಥವಾ ಅವಲಕ್ಕಿ ಪಾಯಸ, ಆಮೇಲೆ ಪಾನಕ, ಬೆಲ್ಲದ ಪಾನಕ ಮಾಡ್ತೀವಿ. ಸಮ್ಮರ್ ಶುರು ಆಗ್ತಾ ಇರುತ್ತಲ್ಲ, ಸೊ ಬೆಲ್ಲದ ಪಾನಕ ಮಾಡ್ತೀವಿ, ಮಜ್ಜಿಗೆ. ಸೊ ಆ ಥರ and full day upasa, but if we think of doing something then there's an item which I make. I'll tell you later. Okay. ಛಾಯಾ, ಅವಲಕ್ಕಿ ಪಾಯಸಕ್ಕೆ ಏನೇನ್ ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀನಿ. ಒಂದ್ ಕಪ್ ಅವಲಕ್ಕಿ, ಮೀಡಿಯಂ ಅವಲಕ್ಕಿ. ಇದು ಗಟ್ಟಿ ಅವಲಕ್ಕಿ? ಮೀಡಿಯಂ ಅವಲಕ್ಕಿ. ಓಕೆ. ಆಮೇಲೆ ಒಂದ್ 10 ದ್ರಾಕ್ಷಿ, ಒಂದ್ 2-3 ಗೋಡಂಬಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದ್ 1/2 ಟೀಸ್ಪೂನ್ ತುಪ್ಪ, ಒಂದ್ 2 ದಳ ಕೇಸರಿ. ಇದು ಆ ಸಕ್ಕರೆನ 1/4 ಇಟ್ಕೊಂಡಿದ್ದೀನಿ. 1/2 1/4 ಅವ್ರವ್ರಿಗೆ ಬೇಕಾದಷ್ಟು ಹಾಕೋಬಹುದು. ಒಂದು ಪಿಂಚ್ ಆಫ್ ಏಲಕ್ಕಿ ಪುಡಿ, 1/2 ಹಾಲು ಇಟ್ಕೊಂಡಿದ್ದೀನಿ. ಅದ್ ಯಾಕಂದ್ರೆ ಕೆಲವು ಹಾಲು ಒಂದಕ್ಕೆ ಒಂದೇ ತಗೊಳತ್ತೆ. ಡಿಪೆಂಡಿಂಗ್ ಆನ್ ದ ಕನ್ಸಿಸ್ಟೆನ್ಸಿ ಆಫ್ ದ ಪಾಯಸ ಯು ವಾಂಟ್ ಯು ಕ್ಯಾನ್. ಆಮೇಲೆ ಈ ಹಾಲು ಥಿಕ್ ಮಿಲ್ಕ್ ಬೇಕಾ ಅಥವಾ ರೆಗ್ಯುಲರ್ ಮಿಲ್ಕ್? ಒನ್ಸ್ ಒನ್ ಬಾಯಿಲ್ಡ್ ಅಷ್ಟೇ, ಒನ್ಸ್ ಬಾಯಿಲ್ಡ್. ಸೊ ಮಾಡೋದು ಹೇಗೆ ಅಂತ ಈಗ ತೋರಿಸ್ತೀನಿ. ಹಚ್ಕೊಂಡು ದಪ್ಪನೆ ತಲದ ಪಾತ್ರೆ ಇಟ್ಟಿದ್ದೀನಿ ಛಾಯಾ. ಅದಕ್ಕೆ ಒಂದು ತಗೊಂಡಿದೀವಲ್ಲ 1/2 ಸ್ಪೂನ್ ಅಷ್ಟು ತುಪ್ಪ, ಅದನ್ನ ಫಸ್ಟ್ ಹಾಕೊಳ್ಳೋಣ. ಅದಿದೀಗ ಗೋಡಂಬಿನ ಕೆಂಪು ಹುರ್ಕೋಬೇಕು. ಮೇಲ್ಗಡೆ ಆಮೇಲೆ ಹಾಕೋಬಹುದು, ಇಲ್ಲ ಮೆತ್ತಗಾಗೋದು ಕಾಯಿಸ್ತೇನೆ. ಆಯ್ತಾ, ಬಳೆ ಸಿಮ್ ಅಲ್ಲಿ ಇಟ್ಕೊಂಡು ನಾವೀಗ ತಗೊಂಡಿದೀವಲ್ಲ ಈ ಮೀಡಿಯಂ ಅವಲಕ್ಕಿನ, ಅದನ್ನೊಂದ್ 2 ಸಲ ಒಂಚೂರು ಹುರಿಬೇಕು. ಇದನ್ನ ಒಂದು ಒಣ ಬಟ್ಟೆಲಿ ಚೆನ್ನಾಗಿ ಒರೆಸಿದೀನಿ ನಾನು, ಯಾಕಂದ್ರೆ ಧೂಳು ಅದು ಇರುತ್ತೆ ಅವಲಕ್ಕಿಲಿ ಅಂತ. ಸುಮ್ಮನೆ ಈ ತರ ಒಂಚೂರು ಜಸ್ಟ್ ಬಿಸಿ ಆಗ್ಬೇಕಷ್ಟೇ, ಅದು ಒಂಥರ ಹಸಿ ಅವಲಕ್ಕಿ ವಾಸನೆ ಹೋಗೋದಕ್ಕೋಸ್ಕರ. ಈಗ ಹಾಲು ಹಾಕೋತಾ ಇದ್ದೀನಿ ಛಾಯಾ. ಕೇಸರಿ, ಕೇಸರಿ ದಳ ಅದಕ್ಕೆ ಹಾಕ್ಬೇಕು. ಈಗ ಇವು ಅಲೋ ಇಟ್ಟು ಬಾಯ್ಲ್ ಚೆನ್ನಾಗಿ, ಅದು ಅವಲಕ್ಕಿ ಬೇಯ್ಬೇಕಿದ್ರಲ್ಲೇ. ಎಷ್ಟೊತ್ತು ಬೇಯ್ಬೇಕು? ಒಂದ್ 2-3 ನಿಮಿಷ ಬೇಕು, ಗೊತ್ತಾಗತ್ತೆ. ಅವಲಕ್ಕಿ ಏನ್ ಜಾಸ್ತಿ ಟೈಮ್ ತಗೊಳೋದಿ. ಈ ತರ ಕುದಿಬೇಕು, ಚೆನ್ನಾಗಿ ಕುದಿ ಬರ್ಬೇಕು. ಈಗ ಬರ್ತಾ ಇದೆಯಲ್ಲ ಛಾಯಾ, ಚೆನ್ನಾಗಿ ಕುದಿ ಬರ್ಬೇಕು. ವೆರಿ ಕ್ವಿಕ್ ರೆಸಿಪಿ ಅಂಡ್ ಗುಡ್ ಫಾರ್ ಶಿವರಾತ್ರಿ. ಅದೇ ಎಲ್ರು ಉಪವಾಸ ಮಾಡಕ್ ಆಗಲ್ಲ ಅಲ್ವಾ? ಸ್ವಲ್ಪ ಜನ ಮಾತ್ರೆ ತಗೊಳೋರು ಇರ್ತಾರೆ, ವಯಸ್ಸಾದವ್ರು ಇರ್ತಾರೆ. ಇವೊಂದು ಇಟ್ ಇಸ್ ಅ ಫಾಸ್ಟಿಂಗ್ ಫೆಸ್ಟಿವಲ್, ಮಾಡಕ್ ಆಗಲ್ಲ. ಸೊ ಅಂತವ್ರು ಅವಲಕ್ಕಿ ಈಗ ಆಕ್ಚುಲಿ ಫಲಹಾರ ದಿವಸದಲ್ಲಿ ಈ ತರ ನೊರೆ ಬರೋ ತರ ಚೆನ್ನಾಗಿ ಕುದಿಯತ್ತೆ. ಇದು ಹಾಲು ಸ್ವಲ್ಪ ಕೆಲವ್ರಿಗೆ ಪಾಯಸ ನೀರಾಗ ಬೇಕಾದ್ರೆ ಅವರು ಇನ್ನೊಂಚೂರು ಹಾಲು ಹಾಕೋಬಹುದು, ಅದು ಡಿಪೆಂಡಿಂಗ್ ಆನ್ ದೇರ್ ಕನ್ಸಿಸ್ಟೆನ್ಸಿ ವಾಟ್ ದೇ ವಾಂಟ್. ಸ್ವಲ್ಪ ಚೆನ್ನಾಗಿ ಬೆಂದಿದೆ ಅಂತ ಅನ್ಸುತ್ತೆ ನಿಮ್ಗೆ ಅವಲಕ್ಕಿ ಅಂದ್ರೆ, ಅವಾಗ ನಾನು 1/2 1/3 ಹಾಕಿದ್ರೆ ಸಾಕು. ಅಂದ್ರೆ ನಮ್ಮ ರುಚಿಗೆ ಅನುಗುಣವಾಗಿ ನೀವು ಹಾಕೋಬಹುದು. ಆಮೇಲೆ ಆದ್ಮೇಲೆ ನಿಮ್ಗೆ ಗಟ್ಟಿ ಅನ್ಸಿದ್ರೆ ಕೂಡ ಇನ್ನೊಂದು 1/2 ಸ್ಪೂನ್ ಅಷ್ಟು ಯು ಕ್ಯಾನ್ ಆಡ್ ಮಿಲ್ಕ್. ಅದೇನು ಅವಾಗೆ ಆಡ್ ಮಾಡ್ಬೇಕು ಅಂತ
ಇದ್ರ ಸ್ವಲ್ಪ ಚೆನ್ನಾಗಿ ಸಕ್ಕರೆ ಕರಗಕ್ಕೆ ಬಿಡಬೇಕು ಈಗ ಒಂದೇ ಒಂದು ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಆ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಅಷ್ಟೇ ನಿಮ್ದು ಅವಲಕ್ಕಿ ಪಾಯ ಸ್ವಲ್ಪ ಇನ್ನೊಂದು ಕುದಿ ಕುದಿಬೇಕು ಮೇಲ್ಗಡೆ ಯು ಕ್ಯಾನ್ ಜಸ್ಟ್ ಗಾರ್ನಿಶ್ ಇಟ್ ನಾವು ಗೋಡಂಬಿ ದ್ರಾಕ್ಷಿ ಎಲ್ಲ ತುಪ್ಪದಲ್ಲಿ ಹುರ್ಕೊಂಡಿದ್ವಲ್ಲ ಅದನ್ನ ಚೆನ್ನಾಗಿ ಹಾಕ್ಬಿಟ್ಟು ಓಂ ನಮ ಶಿವಾಯ ಅಂತ ಶಿವಂಗೆ ನೈವೇದ್ಯ ಮಾಡಿಬಿಟ್ಟು ಚೆನ್ನಾಗಿ ಒಂದು ಬೌಲ್ ಹಾಕೊಂಡು ತಿಂದ್ರೆ ಪದಹಾರ ರೆಡಿ ಅಂಡ್ ವಾಟ್ ವಿಲ್ ಯು ಡೂ ಮೇಕ್ ನಾ ಐ ವಿಲ್ ಬಿ ಶೋಯಿಂಗ್ ಹೌ ಟು ಮೇಕ್ ಗ್ರೇಟ್ ಫ್ರೂಟ್ ಕಬಾಬ್ ದಟ್ಸ್ ಫಾರ್ ಅವರ್ ಜನರೇಷನ್ ಓಕೆ ಯುವರ್ ಜನರೇಷನ್ ಡಿಶ್ ಇಸ್ ವಾಟ್ಸ್ ದಟ್ ಗ್ರೇಟ್ ಫ್ರೂಟ್ ಕಬಾಬ್ ಓಕೆ